ತ್ರಿಪಲ ಚೂರ್ಣ ಹೊಟ್ಟೆ ಉರಿ ಕರುಳು ಬೇನೆ ಅಲ್ಸರ್ ಮತ್ತು ಲಿವರ್ ಸಮಸ್ಯೆಗೆ ರಾಮಬಾಣ ನಮ್ಮ ಪ್ರಕೃತಿಯು ವಿವಿಧ ರೀತಿಯ ಹಣ್ಣುಗಳು ತರಕಾರಿಗಳು ದವಸ ಧಾನ್ಯಗಳು ಗಿಡಮೂಲಿಕೆಗಳು ಸುಗಂಧ ಸಂಪನ್ಮೂಲಗಳನ್ನು ಉಡುಗೊರೆಯಾಗಿ ಕೊಟ್ಟಿದೆ ಕಾಲಕ್ಕೆ ಅನುಗುಣವಾಗಿ ಹಣ್ಣುಗಳು ತರಕಾರಿಯನ್ನು ಸೇವಿಸುತ್ತಾ ಬಂದರೆ ಶರೀರಕ್ಕೆ ಬೇಕಾದ ಅಗತ್ಯವಾದ ಪೋಷಕಾಂಶಗಳನ್ನು ದೊರೆಯುತ್ತವೆ ಆದರೆ ಕಾಲಕ್ಕೆ ಸರಿಯಾಗಿ ಆಹಾರ ಪದ್ಧತಿಯನ್ನು ಸೇವನೆ ಮಾಡದೇ ಇದ್ದರೆ ವಯಸ್ಸಾದಂತೆ ಹಲವಾರು ಅನಾರೋಗ್ಯಕ್ಕೆ ತುತ್ತಾಗಬಹುದು ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಒಂದೇ ಒಂದು ಔಷಧ ನಿವಾರಿಸುತ್ತದೆ ಎಂದರೆ ನೀವು ನಂಬುತ್ತೀರಾ ಮಾನವ ಶರೀರದಲ್ಲಿ ಪ್ರಮುಖ ಪಾತ್ರ ವಹಿಸುವ ವಾತ ಪಿತ್ತ ಮತ್ತು ಕಫ ಹೋಗಲಾಡಿಸುವ ಏಕೈಕ ಔಷಧ ಎಂದರೆ ತ್ರಿಫಲ ಚೂರ್ಣ ಈ ಮೂರು ಸಮಸ್ಯೆಗಳನ್ನು ಹೋಗಲಾಡಿಸುವ ಶಕ್ತಿ ಈ ತ್ರಿಫಲ ಚೂರ್ಣಕ್ಕೆ ಇದೆ ಇದು ಮೂರು ಮಿಶ್ರಣಗಳಿಂದ ಕೂಡಿದೆ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಕರ್ಕಕಾಯಿ ಇಂದಿನ ಲೇಖನದಲ್ಲಿ ಈ ತ್ರಿಫಲ ಚೂರ್ಣ ಎಂದರೆ ಏನು ಮತ್ತು ಇದನ್ನು ಹೇಗೆ ತಯಾರಿಸುತ್ತಾರೆ ಮತ್ತು ಇದರಿಂದ ಆಗುವ ಲಾಭಗಳನ್ನು ತಿಳಿಸಿಕೊಡುತ್ತೇವೆ ಈ ಮಿಶ್ರಣದಲ್ಲಿ ಬಳಸುವ ಮೂರು ಕಾಯಿಗಳಾದ ನೆಲ್ಲಿಕಾಯಿ ತಾರೆಕಾಯಿ ಮತ್ತು ಕರ್ಕಕಾಯಿ ಇವುಗಳ ಗುಣಗಳ ಬಗ್ಗೆ ತಿಳಿದುಕೊಳ್ಳೋಣ ನೆಲ್ಲಿಕಾಯಿಯಲ್ಲಿ ಟಾನಿಕ್ ಗ್ಲುಕೋಸ್ ಪ್ರೋಟೀನ್ ಮತ್ತು ವಿಟಮಿನ್ ಸಿ ಅಂಶ ಹೇರಳವಾಗಿದ್ದು ಇದು ಪಿತ್ತ ದೋಷವನ್ನು ನಿವಾರಿಸುವ ಶಕ್ತಿ ಹೊಂದಿದೆ ಇದು ಶರೀರವನ್ನು ತಂಪಾಗಿಡುವುದರ ಜೊತೆಗೆ ರಕ್ತ ಪರಿಚಲನೆ ಸುಗಮವಾಗಿ ಸಾಗಲು ಸಹಾಯ ಮಾಡುತ್ತದೆ ಜ್ವರ ಹೊಟ್ಟೆಯಲ್ಲಿ ಉರಿ ಕರುಳು ಬೇನೆ ಅಲ್ಸರ್ ಮತ್ತು ಲಿವರ್ ಸಮಸ್ಯೆಗೆ ರಾಮಬಾಣವಾಗಿದೆ ತಾಂತ್ರಿಕಾಯಿ ಅಥವಾ ತಾರೆಕಾಯಿ ಬಳಸುವುದರಿಂದ ಜೀರ್ಣಕ್ರಿಯೆ ಅಲರ್ಜಿ ಮತ್ತು ಕರುಳಿನಲ್ಲಿ ಸೇರಿರುವ ಕಲ್ಮಶವನ್ನು ನಾಶ ಮಾಡುತ್ತದೆ ಮತ್ತು ಗಂಟಲಿನ ಸಮಸ್ಯೆಯನ್ನು ಪರಿಹರಿಸುತ್ತದೆ ಮತ್ತು ಉಬ್ಬಸಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನು ಗುಣಪಡಿಸುತ್ತದೆ ಕರ್ಕಕಾಯಿಯು ತ್ರಿಫಲ ಚೂರ್ಣದಲ್ಲಿ ಮುಖ್ಯವಾದ ಕಾಯಿಯಾಗಿದೆ ಇದು ಬೇದಿಯನ್ನು ತಡೆಯುವುದರ ಜೊತೆಗೆ ಎದೆಯ ಉರಿಯನ್ನು ತಗ್ಗಿಸುತ್ತದೆ ಮತ್ತು ಲಿವರ್ ಸರಿಯಾಗಿ ಕೆಲಸ ಮಾಡಲು ಸಿದ್ಧಪಡಿಸುತ್ತದೆ ನಾಡಿ ಸಮಸ್ಯೆ ಮತ್ತು ಶಾರೀರಿಕ ಬಲಹೀನತೆಯನ್ನು ನಿವಾರಿಸುತ್ತದೆ ಜೀರ್ಣಕ್ರಿಯೆಯ ಗೋಡೆಗಳನ್ನು ಬಲಗೊಳಿಸಿ ಅಜೀರ್ಣತೆಯಿಂದ ಮುಕ್ತಿ ಪಡೆಯುವಂತೆ ಮಾಡುತ್ತದೆ ತ್ರಿಫಲ ಚೂರ್ಣವನ್ನು ತಯಾರಿಸುವ ವಿಧಾನವೆಂದರೆ ಮೂರು ನೆಲ್ಲಿಕಾಯಿ ಎರಡು ತಾರೆಕಾಯಿ ಒಂದು ಕರ್ಕಕಾಯಿಯನ್ನು ತೆಗೆದುಕೊಳ್ಳಬೇಕು ಈ ಮೂರು ಫಲಗಳನ್ನು ಚೆನ್ನಾಗಿ ಒಣಗಿಸಿ ಬೀಜಗಳನ್ನು ಬೇರ್ಪಡಿಸಿ ಮೇಲ್ಭಾಗವನ್ನು ಪುಡಿ ಮಾಡಿಕೊಳ್ಳಬೇಕು ಇದನ್ನು ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಹಾಲಿನಲ್ಲಿ ಅಥವಾ ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯಬೇಕು ಇದು ಅಜೀರ್ಣತೆ ಮಲಬದ್ಧತೆ ವಾತ ಪಿತ್ತ ಕಫ ಮತ್ತು ಕೆಮ್ಮು ಮುಂತಾದ ಸಮಸ್ಯೆಗಳನ್ನು ನಿವಾರಿಸುತ್ತದೆ ನಿಮಗೆ ಅನುಕೂಲವಾದಂತೆ ನೀವು ಇದನ್ನು ಯಾವುದಲ್ಲಾದರೂ ಬೆರೆಸಿ ಕುಡಿಯಬಹುದು ಮತ್ತು ಇದರ ಪುಡಿಯನ್ನು ಎಣ್ಣೆಯೊಂದಿಗೆ ಬೆರೆಸಿ ತಲೆ ಕೂದಲಿಗೆ ಹಚ್ಚುವುದರಿಂದ ಕೂದಲು ಹೊಳಪನ್ನು ಪಡೆಯುವುದರ ಜೊತೆಗೆ ಸೊಂಪಾಗಿ ಬೆಳೆಯುತ್ತದೆ ಮತ್ತು ಇದು ಚರ್ಮದ ಕಾಯಿಲೆಗೆ ಅನುಕೂಲವಾದ ಔಷಧಿಯಾಗಿದೆ ಅಲರ್ಜಿಯನ್ನು ಹೋಗಲಾಡಿಸುತ್ತದೆ ಮತ್ತು ಇದು ಸ್ತ್ರೀ ಋತು ಸಮಸ್ಯೆಗಳನ್ನು ನಿವಾರಿಸಲು ಸಹಕಾರಿಯಾಗಿದೆ ಜ್ಞಾಪಕ ಶಕ್ತಿ ಮತ್ತು ಯೌವನವನ್ನು ವೃದ್ಧಿಸುತ್ತದೆ ದಾಂಪತ್ಯ ಜೀವನವನ್ನು ಸುಧಾರಿಸುತ್ತದೆ ಕ್ಯಾನ್ಸರ್ ಮತ್ತು ಹೆಚ್ಐವಿಯನ್ನು ತಡೆಯುವ ಶಕ್ತಿಯನ್ನು ಕೂಡ ಹೊಂದಿದೆ ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇನ್ನು ಯೋಗ ಆರೋಗ್ಯ ಹಾಗೂ ಆಹಾರದ ಪದ್ಧತಿಗೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿಗಳಿಗಾಗಿ ಕನ್ನಡ ರಮೇಶ್ ಕೆಸರನಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮಾಡಿ ವಂದನೆಗಳು.